ಹಲೋ ವಿವರ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಭಾರತ ದೇಶದ ರಾಜಕೀಯ ವ್ಯಕ್ತಿಗಳಾದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಹೀಗೆ ಉನ್ನತ ಸ್ಥಾನದಲ್ಲಿರುವ ರಾಜಕೀಯರುಗಳ ಸಂಬಳ ಎಷ್ಟು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನಲ್ಲಿ ಮೊದಲನೇ ಆಪ್ಷನ್ ಅನ್ನು ಒತ್ತಿ. ಮೊದಲನೇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ರಾಷ್ಟ್ರಪತಿ. ನಮ್ಮ ಭಾರತದ ರಾಷ್ಟ್ರಪತಿಗಳನ್ನು ಮೊದಲನೇ ಪ್ರಜೆ ಎಂದು ಕರೀತಾರೆ. ಏಕೆಂದರೆ ಅವರು ನಮ್ಮ ದೇಶದ ಎಲ್ಲ ಕಾರ್ಯಾಂಗಗಳಾದ ನ್ಯಾಯಾಂಗ, ಶಾಸಕಾಂಗ, ಹೀಗೆ ಶಸ್ತ್ರಾಸ್ತ್ರ ಪಡೆಗಳ ಮುಖ್ಯಸ್ಥರಾಗಿರುತ್ತಾರೆ. ಹಾಗಾದರೆ ಒಬ್ಬ ರಾಷ್ಟ್ರಪತಿಗೆ ಎಷ್ಟು ಸಂಬಳ ಇರುತ್ತೆ ಅನ್ನೋದನ್ನು ನೋಡೋಣ. ಒಬ್ಬ ರಾಷ್ಟ್ರಪತಿಗೆ ಪರ್ ಮಂತಿಗೆ ಅಂದರೆ ತಿಂಗಳಿಗೆ ಸುಮಾರು 5 ಲಕ್ಷ ಸಂಬಳ ಇರುತ್ತೆ. ಹೀಗಾಗಿ ಅತಿ ಹೆಚ್ಚು ಸಂಬಳ ಪಡೆಯೋದು ರಾಷ್ಟ್ರಪತಿಯಾಗಿರುತ್ತೆ. ರಾಷ್ಟ್ರಪತಿಯ ನಂತರ ಬರೋದು ಉಪರಾಷ್ಟ್ರಪತಿ. ನಮ್ಮ ದೇಶದ ಉಪರಾಷ್ಟ್ರಪತಿಗೆ ಸುಮಾರು 4 ಲಕ್ಷ ಸಂಬಳ ಪರ್ ಮಂತಿಗಿರುತ್ತೆ. ಇವರಿಬ್ಬರನ್ನು ಬಿಟ್ಟು ನೋಡೋದಾದರೆ ನಂತರ ಬಹು ಮುಖ್ಯವಾಗಿ ಬರೋದು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ. ಇವರಿಗೆ ಪರ್ ಮಂತಿಗೆ ಸುಮಾರು 1,60,000 ಸಂಬಳ ಇರುತ್ತೆ. ಇದರ ನಂತರ ಬರೋದು ಗವರ್ನರ್ ಆಫ್ ಇಂಡಿಯಾ ಅಂದರೆ ನಮ್ಮ ದೇಶದ ರಾಜ್ಯಪಾಲರು. ರಾಜ್ಯಪಾಲರಿಗೆ ಸಂಬಳ ಎಷ್ಟಿರುತ್ತೆ ಅಂದರೆ ಪರ್ ಮಂತಿಗೆ ಅಂದರೆ ತಿಂಗಳಿಗೆ ಸುಮಾರು 3,50,000 ಸಂಬಳ ಇರುತ್ತೆ. ನಂತರದ್ದು ನಮ್ಮ ದೇಶದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ನಮ್ಮ ದೇಶದ ನ್ಯಾಯಾಧೀಶರುಗಳು. ಇವರ ಸಂಬಳ ಎಷ್ಟಿರುತ್ತೆ ಅಂದರೆ ಪರ್ ಮಂತಿಗೆ ಸುಮಾರು 2,80,000 ರೂಪಾಯಿ ಸಂಬಳ ಇರುತ್ತೆ. ನಂತರದ್ದು ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ಸ್. ನಮ್ಮ ಭಾರತದಲ್ಲಿ ಒಟ್ಟು 25 ಸುಪ್ರೀಂ ಕೋರ್ಟ್ಸ್ಗಳಿವೆ. ಈ ಸುಪ್ರೀಂ ಕೋರ್ಟ್ಸ್ ಜಡ್ಜ್ಗಳಿಗೆ ಪರ್ ಮಂತಿಗೆ ಸುಮಾರು 2,50,000 ಸಂಬಳ ಇರುತ್ತೆ. ನಂತರದು ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಂದರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. ಇವರಿಗೂ ಕೂಡ ಪರ್ ಮಂತಿಗೆ ಸುಮಾರು 2,50,000 ಸಂಬಳ ಇರುತ್ತೆ. ಇದರ ನಂತರ ಯೂನಿಯನ್ ಪಬ್ಲಿಕ್ ಕಮಿಷನರ್ ಬರ್ತಾರೆ. ಇವರ ಕೆಳಗೆ ಕ್ಯಾಬಿನೆಟ್ ಸೆಕ್ರೆಟರಿಗೆ ಪವರ್ ಇರುತ್ತೆ. ಇವರಿಬ್ಬರಿಗೂ ಕೂಡ ಪರ್ ಮಂತಿಗೆ ಸುಮಾರು 2,50,000 ಸಂಬಳ ಇರುತ್ತೆ. ನಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಂದರೆ ಎಂ ಪಿಗಳು. ಈ ಎಂ ಪಿಗಳಿಗೆ ಪರ್ ಮಂತಿಗೆ 1 ಲಕ್ಷ ಸಂಬಳ ಇರುತ್ತೆ. ಇದರ ನಂತರ ಬರೋದು ಚೀಫ್ ಮಿನಿಸ್ಟರ್ಸ್ಗಳು ಅಂದರೆ ಮುಖ್ಯಮಂತ್ರಿಗಳು. ನಮ್ಮ ದೇಶದ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಸಂಬಳ ಇರುತ್ತೆ. ಇದರಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯೋದು ಯಾವ ರಾಜ್ಯದ ಮುಖ್ಯಮಂತ್ರಿ ಅಂದರೆ ತೆಲಂಗಾಣದ ಮುಖ್ಯಮಂತ್ರಿ. ಇವರಿಗೆ ಸುಮಾರು 4,10,000 ಸಂಬಳ ಪರ್ ಮಂತಿಗೆ ಇರುತ್ತೆ. ಹೀಗೆ ಅತಿ ಕಡಿಮೆ ಸಂಬಳ ಇರೋದು ನಾಗಾಲ್ಯಾಂಡ್ ರಾಜ್ಯದ ಚೀಫ್ ಮಿನಿಸ್ಟರ್ಗೆ, ಅಂದರೆ ಇವರಿಗೆ 1 ಲಕ್ಷ ಸಂಬಳ ಇರುತ್ತೆ. ಹಾಗಾದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ಎಷ್ಟು ಸಂಬಳ ಇರುತ್ತೆ ಅಂದರೆ ಪರ್ ಮಂತಿಗೆ ಸುಮಾರು 2 ಲಕ್ಷ ಸಂಬಳ ಇರುತ್ತೆ. ಈ ಮೂಲಕ ಅತಿ ಹೆಚ್ಚು ಸಂಬಳ ಪಡೆಯುವ ಚೀಫ್ ಮಿನಿಸ್ಟರ್ಸ್ಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯು 17ನೇ ಸ್ಥಾನದಲ್ಲಿ ಬರ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.